ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಸ್ವಾಗತ ಮಾಡಿದಂತಹ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಿಗಮ ಅವರಿಗೂ ಸಹ ಸ್ವಾಗತ. ಈಗ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಉದ್ಘಾಟಕರಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತಾಡಬೇಕು ಅಂಥೇಳಿ ಅಧಿಕಾರರು, ಈ ಶಿವಮೊಗ್ಗದ ಹೆಮ್ಮೆಯ ಸಂಸದರು, ಯುವ ನಾಯಕರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಇವರಲ್ಲಿ ನಾವು ವಿನಂತಿಯನ್ನು ಮಾಡಿದ್ವಿ. ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೋಸ್ಕರವೇ ಮೇರೆಗೆ ಅವರು ಒಂದು ಗಂಟೆ ಮೊದಲು ಪಕ್ಷದ ಯಾವುದೋ ಒಂದು ಚಟುವಟಿಕೆ ತುರ್ತು ಕರೆಗೆ ಅವರು ಬೆಂಗಳೂರು ಹೋಗಬೇಕಾಯಿತು. ಆ ವಿಭಾಗದೊಳಗೆ ಬಂದು ಪುರುಷರಿಗೆ ಸರಿಸಮಾನವಾಗಿ ಸಂಘಟನೆ ಕಾರ್ಯವನ್ನು ಮಾಡ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಪರಮ ವೈಭವ ಸ್ಥಿತಿಗೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಸುರೇಖಾ ಪಾಲಕ್ಷಪ್ಪನವರು ವೇದಿಕೆ ಮೇಲೆ ಇರ್ತಕ್ಕಂಥ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಯಾವ ಪುರುಷನಿಗೂ ಸರಿ ಸಾಕು ಎಂಬಂತೆ ಈ ಸಂಘಟನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು 12 ಜಿಲ್ಲೆಗಳಲ್ಲಿ ಸಂಘಟನೆಯ 13 ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗಿದೆ ಅಂತ ಆದರೆ ಅದಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ರತ್ನಮಾಲ ಮುಲೆ ಈ ಕಾರ್ಮಿಕ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಒಂದು ಕಡೆ ನಿಲ್ಲದೆ ಈ ಕಾರ್ಮಿಕರನ್ನ ಜಾಗೃತಿ ಮಾಡೋ ದೃಷ್ಟಿಯಲ್ಲಿ ಈ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಏಕೈಕ ಮಹಿಳೆ ಶ್ರೀಮತಿ ಜೊತೆ ನಂತರ ಬಯಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ದೃಷ್ಟಿಯಲ್ಲಿ ಓಡಾಟ ಮಾಡ್ತಾ ಇರ್ತಕ್ಕಂಥ ಪುಷ್ಪಾ ಜಟ್ಟಿಯವರೇ, ಪದವಿಯನ್ನ 2 ಡಿಗ್ರಿಯನ್ನು ಪಡ್ಕೊಂಡಿದ್ರು ಕೂಡ ಬಡವರ ಪರವಾಗಿ ಬಡಿದಾಡುವಂತ ಕಾರ್ಯದಲ್ಲಿ ನಮ್ಮ ಜೊತೆ ಇತಿಹಾಸ ಇರ್ತಕ್ಕಂಥ ಶ್ರೀಮತಿ ಮೇಘ. ಸಂಘಟನೆಗಳು ಹುಟ್ಟುತ್ತದೆ, ಕೆಲವು ಪರಿಣಾಮಕಾರಿಯಾಗಿ ಆದರೆ ಕೆಲವೊಂದು ಏಕಮುಖವಾಗಿ ಹೋಗೋದಕ್ಕೆ ಏಕಮುಖ ವ್ಯಕ್ತಿಯ ನಿದರ್ಶನದಲ್ಲಿ ಏಕಮುಖ ವ್ಯಕ್ತಿಗಾಗಿ ಸಂಘಟನೆಗಳು ಹುಡ್ಕೊಂಡು ಅವರ ನಂತರ ಆ ಸಂಘಟನೆಗಳು ಅವನತಿ ಆಗ್ಬಿಡುತ್ತೆ. ಈ ಥರದ 100 ಸಂಘಟನೆಗಳು ನಾನು ನೋಡಿದ್ದೇನೆ. ಇದರಿಂದ ಹೊರತಾಗಿ ಯಾವ ಸಮಾಜದ ನಿರ್ಲಕ್ಷಿತ ವರ್ಗ ಅಂತ ಹೇಳಿದ್ರೆ ಅಸಂಘಟಿತ ಕಾರ್ಮಿಕರು. ದೇಶ ಅಲ್ಲ, ಜಗತ್ತಲ್ಲಿ 3 ವರ್ಗಗಳಿಲ್ಲ ಅಂತ ಹೇಳಿದ್ರೆ ಜನಜೀವನ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ರೈತರು, ಇನ್ನೊಬ್ಬರು ಕಾರ್ಮಿಕರು, ಇನ್ನೊಬ್ಬರು ಸೈನಿಕರು. ಜಗತ್ತಲ್ಲಿ ಈ 3 ಜನ ಇರಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಚಟುವಟಿಕೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ವರ್ಗದಲ್ಲಿ ಜನ ಜೀವನದ ಒಳಗೆ ಹಾಸು ಹೊಕ್ಕಾಗಿ ಇರ್ತಕ್ಕಂಥ ಒಂದು ಕಾರ್ಮಿಕ ಸಮೂಹ ಅಂತ ಹೇಳಿದ್ರೆ ಅದು ಅಸಂಘಟಿತ ಕಾರ್ಮಿಕರು. ಅಸಂಘಟಿತ ಕಾರ್ಮಿಕರಿಲ್ಲದ ಜನ ಜೀವನವನ್ನು ಯಾರು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಕಾಫಿ ಸಿಗಲ್ಲ, ಒಬ್ಬ ಡ್ರೈವರ್
ಸಕ್ಕರೆಯನ್ನ ತಂದು ಅಂಗಡಿ ಕೊಡದೇ ಇದ್ರೆ, ಒಬ್ಬ ಡ್ರೈವರ್ ಟೀ ಪುಡಿನ ತಂದು ಅಂಗಡಿ ಸರಬರಾಜು ಮಾಡದೇ ಇದ್ರೆ, ಒಬ್ಬ ಡ್ರೈವರ್ ಹಾಲನ್ನ ತಂದು ಡೈರಿಗೆ ಕೊಡದೇ ಇದ್ರೆ ಬೆಳಿಗ್ಗೆ ಟೀ ಸಿಗೋದಿಲ್ಲ. ಆದರೂ ಕೂಡ ಈ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಇದುವರೆಗೂ ಸಿಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ಈ ಅಸಂಘಟಿತ ಕಾರ್ಮಿಕ ರಕ್ತವನ್ನ ಬೆವರು ಮಾಡಿ ಹರಿಸಿ ಬದುಕನ್ನ ಕಟ್ಟಿ ಸಮಗ್ರ ಕಾರ್ಯವನ್ನ ಮಾಡ್ತಾ ಇದ್ರೆ ತನ್ನ ಮೈಮೇಲಿನ ಕಾಲದಿಂದ ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಜಾಗ್ರತೆಯನ್ನ ಮಾಡಿ ನಿನ್ನ ಅಕ್ಕನೇ ನೀನು ಪ್ರತಿಪಾದನೆಯನ್ನು ಮಾಡಬೇಕು ಅನ್ನುವಂತ ಕಾರಣದಿಂದ ಪ್ರೇರಣೆ ಕೊಟ್ಟು ಜಾಗ್ರತೆಯನ್ನು ಇರತಕ್ಕಂಥ ಕಾರ್ಯವನ್ನ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಕರ್ನಾಟಕದ ರಾಜ್ಯದಲ್ಲಿ ಮಾಡ್ತಿದೆ. ಬಂಧುಗಳೇ, ಇಲ್ಲಿ ಬಂದಂತ ಈ ಸಂಘಟನೆ ಇಷ್ಟು ಪ್ರಬಲವಾಗಿ ಬೆಳೆದಿದ್ದೆ ಕಾರಣ ನಾನಲ್ಲ, ಈ ವೇದಿಕೆಯಲ್ಲಿ ಹೇಳ್ತಿದ್ದೀನಿ, ಈ ಸಂಘಟನೆ ಪ್ರಬಲತೆಗೆ ನಾನು ಕಾರಣ ಅಲ್ಲ. ಒಬ್ಬ ರಾಜ್ಯಾಧ್ಯಕ್ಷನಾಗಿ ಸರಿ ಒಪ್ಪು ತಪ್ಪಿದ್ದೇನೆ ಅಷ್ಟೇ, ಆದ್ರೆ ಇದನ್ನ ಪರಿಣಾಮಕಾರಿಯಾಗಿ ಮುಂದಾಗಿರ್ತಕ್ಕಂಥ ಆ ಪದಾಧಿಕಾರಿಗಳಂದ್ರೆ ನೀವುಗಳು. ನಿಮ್ಮ ಕಾರಣದಿಂದ ಸಂಘಟನೆ 13 ಜಿಲ್ಲೆಗೆ ಹೋಗಿದೆ. ಇಲ್ಲಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷಗಳು, ಇಲ್ಲಿರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳ ಶ್ರಮ 13 ಜಿಲ್ಲೆಗೆ ಸಂಘಟನೆ ಹೋಗಿದೆ. 3 ವರ್ಷದಲ್ಲಿ ಸಂಘಟನೆ 13 ಜಿಲ್ಲೆಗೆ ಹೋಗಿದೆ ಅಂತ ಆದ್ರೆ ರಾಜ್ಯಾಧ್ಯಕ್ಷ ಕಾರಣ ಅಲ್ಲ, ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವ ಉದ್ದೇಶ ಇಟ್ಕೊಂಡು ಯಾವ ಕಾರ್ಯಸೂಚಿ ಮೇಲೆ ಯಾವ ಕಾರ್ಯ ಪದ್ಧತಿ ಮೇಲೆ ನಾವು ಸಂಘಟನೆ ಕಾರ್ಯವನ್ನು ಮಾಡ್ತಿದ್ದೇವೆ, ಅದು ಆಧಾರದ ಮೇಲೆ ಸಂಘಟನೆ ಇವತ್ತು 13 ಜಿಲ್ಲೆ ಮುಟ್ಟಿದೆ. ಬರುವಂತ ಜಿಲ್ಲೆಯಲ್ಲಿ ಕರ್ನಾಟಕದ 10 ಅರ್ಧ ಕರ್ನಾಟಕವನ್ನ ನಾವು ಮುಟ್ತೇವೆ ಅನ್ನುವಂತ ಭರವಸೆ ನನಗಿದೆ ಸ್ನೇಹಿತರೆ. ಸಂಘಟನೆ ಕೇವಲ ಜಾಗೃತಿಯನ್ನು ಮೂಡಿಸೋದ ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಸಮಾಜ ಮುಖ್ಯವಾಗಿರ್ತಕ್ಕಂಥ ಹೋರಾಟಗಳು ಮನೆ ಮನೆ ಆನೆ ಮಾವು ತಿದ್ದು ಕಳೆದ ಸಾರಿ ಯಡಿಯೂರಪ್ಪಜಿಯವರ ಸರ್ಕಾರದಲ್ಲಿ ಸಮಾನ ವೇತನವನ್ನು ಕೊಟ್ಟರೆ ಸರ್ಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ತಂದು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಹೋರಾಟವನ್ನು ತೆಗೆದುಕೊಂಡು ಕೊನೆಯವರೆಗೆ ಸಮಾನ ವೇತನ ಕೊಡಿಸೋದಕ್ಕ ಬಿಡಲಿಲ್ಲ. ಸಮಾನ ವೇತನವನ್ನು ಈಗ ಕೊಡ್ತಾ ಇದ್ದಾರೆ. ಸಂಘಟನೆ ಪ್ರಾರಂಭ ಆದ್ದರಿಂದ ಒಂದು ಅಂಶವನ್ನು ನಾವು ಹೇಳ್ತಾ ಬರ್ತಾ ಇದ್ವಿ, ಯಾವ ಗ್ರೀಸನ್ನ ಮೈಗೆ ಹಚ್ಚಿಕೊಂಡು ರಸ್ತೆಯಲ್ಲಿ ಧೂಳು ಕುಡಿತ ಕುಟುಂಬವನ್ನು ಮನೆ ಬಿಟ್ಟು ರಸ್ತೆಯಲ್ಲಿ ಇಡೀ ಜೀವನವ ರಸ್ತೆ ಮೇಲೆ ಸರಿಸ್ತಕ್ಕಂಥ, ಯಾವ ಟ್ರಾನ್ಸ್ಪೋರ್ಟ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಯಾವ ಡ್ರೈವರ್ ವಾಹನಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕರಿದ್ರು ಇವರಿಗೆ ಒಂದು ಮಂಡಳಿಯನ್ನು ಮಾಡಬೇಕು. ಇದರ ಮೂಲಕ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನ ಮನವಿಯನ್ನ ಆಗ್ರಹವನ್ನ ಮಾಡಿ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಶಿವರಾಮ ಹೆಬ್ಬಾರ್ ಅವರ ಒಬ್ಬ ಡ್ರೈವರ್ ಒಬ್ಬ ಚಾಲಕರಾಗಿದ್ದ ಕಾರಣಕ್ಕೋಸ್ಕರ ಒಂದು ಸ್ಪಂದನೆ ಮಾಡಿದ್ರು. ಈ ಚಾಲಕರ ಸಂಬಂಧಪಟ್ಟಂತ ಕಾರ್ಮಿಕರ ಕಷ್ಟವನ್ನು ಅರಿವಿದ್ದಂತ ಆ ಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕ್ರೋಢೀಕರಣ ಮಾಡಿದ್ರು. ಹೇಗೆ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವಂತ ಸಬ್ಜೆಕ್ಟ್ ಬಂದಾಗ ಇದೇ ಕಾರ್ಮಿಕ ಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಆ ಮಂಡಳಿಗೆ ಯಾವ ಲೇಬರ್ ಸೆಸ್ ಹಾಕ್ತೀರಿ, ಅದೇ ತರ ಹೊಸ ಗಾಡಿಗಳನ್ನ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದರ ಲೇಬರ್ ಸೆಸ್ ಹಾಕಿ ಅದ್ರ ಮೂಲಕ ಮಂಡಳಿಗೆ ಜಮಾ ಮಾಡಿ ಅದರ ಮೂಲಕ ನೀವು ಕೊಡ್ಬೋದಲ್ವಾ, ಈ ಸಂಪನ್ಮೂಲ ಸರ್ಕಾರದ 1 ರೂಪಾಯಿ ಸಹಾಯಧನ ಇಲ್ಲ ನೀವು ಮಂಡಳಿಯಲ್ಲಿ ನಡೆಸಬಹುದು. ಅದನ್ನ ಅರ್ಥ ಮಾಡಿಕೊಂಡಂತ ಆ ಶಿವರಾಮ ಹೆಬ್ಬಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತ ಕಡಿತ ರೆಡಿ ಮಾಡಿದ್ರು. ಅದಾದ ನಂತರದಲ್ಲಿ ಸರ್ಕಾರ ಹೊರಟಾಯಿತು. ಈಗ ನೂತನ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅದನ್ನ ಓಕೆ ಮಾಡಿದೆ. ಈಗ ಸದನಕ್ಕೆ ಸಬ್ಜೆಕ್ಟ್ ಬಂದಿದೆ ಬಂದಿದೆ. ಇದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಪಡೆದುಕೊಂಡಂತ ದಹಿಸಿಕೊಂಡಂತ ಹೋರಾಟಕ್ಕೆ ಸಿಕ್ಕ ಜಯ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಯುವಕರು ಓಂ ಗಣೇಶ್ ಟ್ರ್ಯಾಕ್ಟರಿ ಶೋರೂಮ್ ಶಿವಮೊಗ್ಗ ಇದರ ಮಾಲೀಕರಾದಂತಹ ಶ್ರೀ ಹರ್ಷ ಕಾಮತ್ ಅವರು, ಹಾಗೂ ಅತ್ಯಂತ ಸರಳ ಸಜ್ಜನಿಕೆಯ ತುಂಬ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಖ್ಯಾತ ವೈದ್ಯರು ಸರ್ಜಿ ಆಸ್ಪತ್ರೆಯ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಧನಂಜಯ ಸರ್ಜಿರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ
ಸುರೇಖ ಪಾಲಾಕ್ಷಪ್ಪ ಅವರೇ, ಶ್ರೀಮತಿ ರತ್ನಮಾಲ ಅವರೇ, ಹಾಗೂ ಈ ಒಂದು ಸಂಘದ ಎಲ್ಲ ಗಣ್ಯ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ ಮತ್ತು ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ಉಪೇಂದ್ರ ಅವರು ತುಂಬ ದಿನಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಸರ್ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು, ನಾನು ತಿಂಗಳಲ್ಲಿ ಒಮ್ಮೆ ಶಿವಮೊಗ್ಗಕ್ಕೆ ಪ್ರಕರಣಗಳ ವಿಚಾರಣೆಗೋಸ್ಕರ ಇಲ್ಲಿಗೆ ಬರ್ತೇನೆ. ನಮ್ಮ ಆ ಉತ್ಸಾಹ ಇನ್ನು ಒಂದೆರಡು ವರ್ಷಗಳಲ್ಲಿ ಅವರಲ್ಲಿ ಕಾಣದೇ ಇಲ್ಲ. ಆ ಸಂಘದ ಚಟುವಟಿಕೆಗಳು ಏನಾಗ್ತಾ ಇದೆ, ಯಾವ ಉದ್ದೇಶಕ್ಕೆ ಸಂಘವನ್ನು ರಚನೆ ಮಾಡಿಕೊಂಡಿದ್ರು, ಅದು ಆ ನಿಟ್ಟಿನಲ್ಲಿ ಸಾಗ್ತಾ ಇದೆಯಾ ಅನ್ನೋದು ನಮಗೂ ಒಂಥರ ಡೌಟ್ ಆಗ್ತಿದೆ. ಯಾವುದೇ ಆನ್ಯುವಲ್ ರಿಟರ್ನ್ಸು, ಮತ್ತೊಂದು ಸಂಘದಲ್ಲಿ ಏನು ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ಅವರು ರಿಪೋರ್ಟ್ ಮಾಡಲ್ಲ, ಅದು ಕೆಲವರು ಎಲ್ಲರೂ ಅಲ್ಲ. ಆದರೆ ಉಪೇಂದ್ರ ಅವರು ನನಗೆ ನೆನಪಿದೆ, ಎರಡು ವರ್ಷದ ಹಿಂದೆ ನಮ್ಮ ಆಫೀಸಿಗೆ ಬಂದು ಸಂಪೂರ್ಣ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿದಾಗ ಅವರಲ್ಲಿ ನಾನು ನೋಡಿದಂತಹ ಉತ್ಸಾಹ ಇವತ್ತು ಅದು ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇರೋದು ತುಂಬ ಸಂತೋಷದ ವಿಷಯ. ಅವರು ಆ ಸಂಘದ ವ್ಯಾಪ್ತಿಯನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಅಂತೇಳಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಅಂತೇಳಿ ನೋಂದಣಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಅನುವರ್ಥವಾಗಿ ಇಡೀ ರಾಜ್ಯದಲ್ಲಿ ಅವರು ಪ್ರವಾಸವನ್ನು ಮಾಡಿ ಅಸಂಘಟಿತ ಕಾರ್ಮಿಕರ ಒಂದು ಹಕ್ಕುಗಳಿಗಾಗಿ, ಅವರ ಏನು ಬೆನಿಫಿಟ್ಸ್ ಅವರಿಗೆ ಸಿಗಲಿಕ್ಕೆ ಇದೆ ಅದನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲ ಮೂಲೆ ಮೂಲೆಯನ್ನು ತಲುಪಿ ಒಂದು ಹಂತಕ್ಕೆ ಒಳ್ಳೆಯ ಪ್ರಯತ್ನವಾಗಿ ಈ ಸಂಘವನ್ನು ಡೆವಲಪ್ ಮಾಡಿರೋದು ನಿಜವಾಗಲೂ ನಾನು ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಹೆಚ್ಚು ಅನ್ವಾಂಟೆಡ್ ವಿಚಾರಗಳನ್ನು ಮಾತನಾಡಲಿಕ್ಕೆ ಹೋಗಲ್ಲ. ಕೆಲವೊಂದು ನಮ್ಮ ಇಲಾಖೆಯ ಏನು ನಿಮ್ಮ ಈ ಒಂದು ಸಂಘಟನೆ ಇದೆ, ಅಸಂಘಟಿತ ಕಾರ್ಮಿಕರು ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳು, ಅದ್ರ ಬಗ್ಗೆ ವಿಷಯಗಳನ್ನ ಕೆಲವೊಂದನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಂಘಟನೆ ಈಗ ನೀವು ತುಂಬ ಜಿಲ್ಲೆಗಳಿಂದ ಬಂದಿದ್ದೀರಿ, ನಿಮ್ಮ ಹಿಂದೆ ಈ ಸಂಘದಲ್ಲಿ ತುಂಬ ಸಾವಿರಾರು ಸದಸ್ಯರು ನೋಂದಣಿಯಾಗಿದ್ದಾರೆ, ಅವರ ಪ್ರತಿನಿಧಿಗಳಾಗಿ ನೀವಿಲ್ಲಿ ಹಾಜರಾಗಿದ್ದೀರಿ. ಯಾವಾಗ ಒಂದು ಸಂಘ ಸಾರ್ಥಕತೆಯನ್ನು ಪಡ್ಕೋತದೆ ಅಂದರೆ ಸಂಘದ ಸದಸ್ಯರಿಗೆ, ಗೊತ್ತಿಲ್ಲದೆ ಇರೋರಿಗೆ, ದೂರದಲ್ಲಿರೋರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಮನವರಿಕೆಯನ್ನು ಮಾಡಿಕೊಟ್ಟು ಅದು ಅವರಿಗೆ ದೊರಕುವಂತೆ ಆ ದಿಸೆಯಲ್ಲಿ ಹೆಜ್ಜೆ ಹಾಕಿದಾಗ ನಿಜವಾದ ಸಂಘದ ಒಂದು ಉದ್ದೇಶ ಈಡೇರಿದಾಗ ನಮಗೆ ಈ ಮಾಹಿತಿಯ ಕೊರತೆ ತುಂಬ ಸೌಲಭ್ಯಗಳನ್ನು ಪಡ್ಕೊಳ್ಳುವಲ್ಲಿ ದೊಡ್ಡ ಒಂದು ಕಂಟಕ. ಎಷ್ಟೋ ಸರ್ಕಾರ ಯಾವುದೇ ಸರ್ಕಾರ ಆಗಲಿ ಜನಪರ ಕಾಳಜಿಯಿಂದಲೇ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹಲವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಿರ್ತದೆ. ಅದ್ರ ಬಗ್ಗೆ ನಮಗೆ ಪೂರ್ಣ ವಿಷಯ ಇಲ್ಲದೇ ಇದ್ದಾಗ, ನಾಲೆಜ್ ಇಲ್ಲದೇ ಇದ್ದಾಗ ಅದಕ್ಕೆ ಅದರದೇ ಆದ ನಾರ್ಮ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ, ಷರತ್ತುಗಳಿರ್ತದೆ, ಅದನ್ನು ಫುಲ್ಫಿಲ್ ಮಾಡುವಲ್ಲಿ ನಾವು ಎಲ್ಲೋ ಎಡವಿ ಆ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತವೆ. ಆಗ ಒಂದು ರೀತಿಯ ಬೇಸರದ ಮಾತುಗಳು ಇದೆಲ್ಲ ಸಹಜವಾಗಿ ಬರ್ತಕ್ಕಂಥದ್ದು. ಈ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅಂದಾಜು ಕೇಂದ್ರ ಸರ್ಕಾರ ಅಂದಾಜು ಮಾಡಿರೋ ಪ್ರಕಾರ 40 ಕೋಟಿಗೂ ಹೆಚ್ಚು ಜನ ಅಸಂಘಟಿತ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಅಸಂಘಟಿತ ವಲಯ ಅಂತ ಹೇಳೋದೆ ಅವರು ಯಾವುದೇ ಒಂದು ಆರ್ಗನೈಸ್ಡ್ ಆಗಿಲ್ಲ, ಎಲ್ಲ ವರ್ಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹಂಚಿಕೆ ಆಗೋಗಿದ್ದಾರೆ. ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅದರದೊಂದು ಮಾಹಿತಿ ಇರಲಿಲ್ಲ ಸರ್ಕಾರದ ಬಳಿ. ಹಾಗಾಗಿ ನೀವೆಲ್ಲ ಕೇಳಿದ್ದೀರಿ, ನೋಂದಣಿಯನ್ನು ಮಾಡಿಕೊಂಡಿದ್ದೀರಿ, ಕೇಂದ್ರ ಸರ್ಕಾರ ಈಶ್ರಮ್ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ. ಆ ಈಶ್ರಮ್ ಯೋಜನೆಯ ಉದ್ದೇಶ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 40 ಕೋಟಿ ಅಸಂಘಟಿತ ಕಾರ್ಮಿಕರು ಅವರನ್ನು ಒಂದು ನ್ಯಾಷನಲ್ ಡೇಟಾಬೇಸ್ ಅಡಿಯಲ್ಲಿ ಅವರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು.
ಇನ್ ಫ್ಯೂಚರಲ್ಲಿ ಯಾವುದೇ ಸರ್ಕಾರದ ವತಿಯಿಂದ ಯಾವುದೇ ಸಾಮಾಜಿಕ ಆರ್ಥಿಕ ಸೌಲಭ್ಯಗಳನ್ನ ಜಾರಿಗೆ ಮಾಡಬೇಕಾದ್ರೆ ಸೌಲಭ್ಯಗಳನ್ನ ಕೊಡಬೇಕಾದ್ರೆ ಫಲಾನುಭವಿಗಳ ಡೇಟಾ ಬೇಸ್ ಸರ್ಕಾರದ ಬಳಿ ಇರಲಿಲ್ಲ. ಆ ಒಂದು ದೀರ್ಘಾವಧಿಯ ದೂರಾಲೋಚನೆಯನ್ನು ಇಟ್ಕೊಂಡು ಈ ಶ್ರಮ್ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡಿದೆ.